ವಾಲ್ಮೀಕಿ ಸ್ವಾಭಿಮಾನ ಸಂಘಟನೆಗಳ ಒಕ್ಕೂಟ ವತಿಯಿಂದ ಇಂದು ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಚಳುವಳಿ ರಾಜಣ್ಣ, ಪರಿಶಿಷ್ಟ ಪಂಗಡ ಮೀಸಲಾತಿ ಅನುದಾನ ಬೇರೆ ಇಲಾಖೆಗೆ ಬಳಸುವುದು ಎಷ್ಟು ಸೂಕ್ತ? ಕೂಡಲೇ ನಮಗೆ ನೀಡಿರುವ ಅನುದಾನವನ್ನು ವಾಪಸ್ ನೀಡಬೇಕು, ಇಲ್ಲವಾದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಸರ್ಕಾರಕ್ಕೆ ಎಚ್ಚರಿಸಿದರು. ಇಲಾಖೆಯಲ್ಲಿ ಭ್ರಷ್ಟಾಚಾರ ಅಧಿಕಾರಿಗಳು ತೊಡಗಿಕೊಂಡಿದ್ದಾರೆ. ಕೂಡಲೇ ಸರ್ಕಾರ ಇಂಥ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು, ಸರ್ಕಾರಿ ಕೆಲಸ ವಜಾಗೊಳಿಸಬೇಕು ಆಗ್ರಹಿಸಿದರು. ಅನೇಕ ವರ್ಷಗಳಿಂದ ಎಸ್ಸಿಗೆ ನೀಡಬೇಕಾದ ಸವಲತ್ತುಗಳು, ಅದೇ ಎಲ್ಲ ಸರ್ಕಾರಗಳು ಫಸ್ಟ್ ಅನುದಾನ ಕೊಡ್ತಾರೆ, ಆ ಅನುದಾನ ವಾಪಸ್ ಬೇರೆ ಇಲಾಖೆಗೆ ಬಳಸ್ತಾರೆ. ಸರ್, ಇದನ್ನ ನಾವೊಂದು ಅಣುಕು ಪ್ರದರ್ಶನ ಒಂದು ನಾಟಕವನ್ನು ರಚನೆಯನ್ನು ಮಾಡ್ಕೊಂಡಿದ್ವಿ. ಸುದೀರ್ಘ 75 ವರ್ಷಗಳ ಕಾಲ ಹಿಂದೆಂದು ಕಂಡು ಕೇಳರಿಯದಷ್ಟು ಅನುದಾನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು 2023-24 ಸಾಲಿನಲ್ಲಿ 34,000 ಕೋಟಿಯನ್ನು ಕೊಡ್ತಾರೆ. ಅದಕ್ಕೆ ನಾವು ಮುಖ್ಯಮಂತ್ರಿಗಳನ್ನು ಅಭಿನಂದಿಸಿ ಸನ್ಮಾನವನ್ನು ಮಾಡ್ತೀವಿ. 2024-25 ಬಜೆಟ್ನಲ್ಲಿ 39,000 ಕೋಟಿಯನ್ನು ಕೊಡ್ತಾರೆ. ಅದಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಅದೇ ರೀತಿಯಾಗಿ 34,000 ಕೋಟಿಯನ್ನು ಕೊಟ್ಟವರು, 39,000 ಕೋಟಿಯನ್ನು ಕೊಟ್ಟವರು ಒಂದೇ ವರ್ಷದ ಅವಧಿಯಲ್ಲಿ ಚರಿತ್ರೆಯಲ್ಲಿ ಎಂದೂ ಸಹ ಕಂಡು ಕೇಳಿರೋದಷ್ಟು 25,000 ಕೋಟಿಯನ್ನು ಈ ಬಡವರ ಹಣವನ್ನು ಕೊಳ್ಳೆ ಹೊಡಿತಾರೆ. ಅದು ಕೊಳ್ಳೆ, ಅದು ಆ ಕೊಳ್ಳೆ ಹೊಡೆದ ಮುಖಾಂತರನ ನಮ್ಮನ್ನೆಲ್ಲರನ್ನೂ ಸಹ ಅಡ್ಡಡ್ಡ ಮಲಗಿಸಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅವರು ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗದ ದಲಿತ ರಾಮಯ್ಯ ಬಡವರ ರಾಮಯ್ಯ ಅನ್ನೋದು ಹೇಳೋದು ಎಲ್ಲವೂ ಸಹ ಬೆತ್ತಲವಾಗಿದೆ. ಅಹಿಂದ ಮುಖಂಡ ಅಂತ ಹೇಳಿ ಕೇಳಿದ್ರಲ್ಲಿ ಯಾವುದೋ ನೈತಿಕತೆಯೂ ಇಲ್ಲ. ಆ ಕಾರಣಕ್ಕೋಸ್ಕರ ಈಗೇನು ಈ ಮತ್ತೆ 14,736.53 ಕೋಟಿಗಳನ್ನು ತಗೋಬೇಕು ಅಂತಂದೇಳಿ ತೀರ್ಮಾನ ಮಾಡಿದ್ದಾರೆ. ಅದನ್ನು ತಕ್ಷಣಕ್ಕೆ ಕೈ ಬಿಡಬೇಕು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದಲ್ಲಿ ಅನೇಕ ಜ್ವಲಂತ ಸಮಸ್ಯೆಗಳು ಇನ್ನೂ ಜೀವಂತವಾಗಿ ಕಾಣ್ತಾ ಇದ್ದಾವೆ. ಆ ಅನುದಾನವನ್ನು ಈಗಾಗಲೇ ಕೊಡಿಸಿರೋ ಅನುದಾನವನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಇಲಾಖೆಗಳಿಗೆ ಅವರು ಕೊಟ್ಟು ವಿಶೇಷ ಕಾರ್ಯಕ್ರಮಗಳನ್ನು ರೂಪಿಸಬೇಕು. ಇಲ್ಲದೇ ಇದ್ರೆ ಮುಖ್ಯಮಂತ್ರಿಯವರು ಎಲ್ಲೇ ಕಂಡರು, ಎಲ್ಲೇ ಕಾರ್ಯಕ್ರಮ ಮಾಡಿದರೆ ಅಲ್ಲಿ ಸಹ ಕಪ್ಪು ಪಟ್ಟಿಯನ್ನು ತೋರಿಸ್ತೀವಿ. ದಲಿತರ ಕೋಪ ರೆಟ್ಟೆಗೆ ಬಂದರೆ ವಿಧಾನಸೌಧನೂ ಚೂರು ಚೂರು ಆಗುತ್ತೆ. ಚರಿತ್ರೆಯಲ್ಲಿ ದಲಿತರ ಹೋರಾಟ ಹೆಂಗಿರ್ತದೆ ಅಂತ ನೋಡಿದ್ದೀರಾ? ಮತ್ತೆ ಮರು ಕಳಿಸ್ಬೇಡ್ರಿ. ಸರ್, ನಮಗೀಗ ಪಶ್ಚಾತ್ತಾಪ ಆಗ್ತಾ ಇದೆ. ನಾವೆಲ್ಲ ಒಂದು ಕಡೆ 40% ಸರ್ಕಾರವನ್ನು ಬಿಟ್ಬಿಟ್ಟು 100% ಲೂಟಿ ಸರ್ಕಾರಕ್ಕೆ ಅವಕಾಶ ಕೊಟ್ಟುವೇನು ಅಂತಂದೇಳಿ ನಮಗೆ ನೋವು ಕಾಡ್ತಾ ಇದೆ. ನೋಡಿ ರಾಜಣ್ಣ, ಚಳುವಳಿ ರಾಜಣ್ಣ ಯಾವತ್ತೂ ಸಹ ಯಾರನ್ನೂ ಸಮರ್ಥನೆ ಮಾಡ್ಕೊಳ್ಳೋನು ಅಂತಲ್ಲ. ಆಮೇಲೆ ನಾನು ಹೊಟ್ಟೆ ಊರಿಗೋಸ್ಕರ ಅಥವಾ ಇನ್ಯಾವುದೋ ರೀತಿಯಾಗೋಸ್ಕರ ತಿಳಿಗೇಡಿ ಕಿಳಿಗೇಡಿ ಹೇಳಿಕೆ ಕೊಡುವಂಥ ಮನುಷ್ಯನು ನಾನಲ್ಲ. ಅವಕಾಶ ವಂಚಿತ ಜನಸಮುದಾಯಗಳಿಗೆ ಭಾಳ ವರ್ಷಗಳ ನಂತರ, ಭಾಳ ದಶಕಗಳ ನಂತರ MLA MPಗಳಾಗಿ ನಮ್ಮನ್ನೆಲ್ಲ ಪ್ರತಿನಿಧಿಸಿ ಶಾಸನಸಭೆಯಲ್ಲಿ ಸಿಗುವ ಕೂತ್ಕೊಳ್ಳುವಂಥ ಅವಕಾಶಗಳು ಸಿಗ್ತದೆ. ಅಂಥ ಸಂದರ್ಭದಲ್ಲಿ ಅವ್ರಿಗೆ ಅನ್ಯಾಯಗಳಾದಾಗ, ಅವ್ರ ಮೇಲೆ ದೌರ್ಜನ್ಯಗಳಾದಾಗ, ತನಿಖೆಗಳು ದಿಕ್ಕು ತಪ್ಪಿದಾಗ, ಇನ್ನೊಂದಾದಾಗ ನಾವು ಅವ್ರನ್ನ ಸಮರ್ಥನೆ ಅಲ್ಲ, ಸಮರ್ಪಕವಾದ ತನಿಖೆಯನ್ನು ಮಾಡಿ ಸಮರ್ಪಕವಾದ ತಪ್ಪಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು. ಈಗಲೇನು ರಾಜೀನಾಮೆ ಕೇಳುವಂಥದ್ದು ಆಮೇಲೆ ಇದಂಥದ್ದು ಅಂಥದ್ದೇನು ಸಮಂಜಸವಲ್ಲ ತನಿಖೆ ಆಗಲಿ ಅಂತಂದು ಹೇಳಿದ್ವಿ. ಈ ತನಿಖೆ ಮುಖಾಂತರ ಭಾಳಷ್ಟು ಬೆತ್ತಲಾಗಿದೆ. ನಮಗೇನೋ ಒಂದು ಕೋಪ ಇದೆ, ಏನೋ ಒಂದು ಅಗ್ರೆಸಿವ್ ಇದೆ ಅಂತಂದೇಳ್ಬಿಟ್ಟು ಪೂರ್ವಗ್ರಹ ಪೀಡಿತರಾಗಿ ಎಲ್ಲರೂ ನಾನು ವಿರೋಧಿಗಳಾಗಿ ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ, ವಿರೋಧಿಗಳಾಗಿ ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ. ಸತ್ಯಾಸತ್ಯತೆಗಳನ್ನು ನಾವೊಬ್ಬ ಜವಾಬ್ದಾರಿಯುತ ಮನುಷ್ಯನಾಗಿ ಮತ್ತು ಧ್ವನಿಹೀನ ಸಮುದಾಯದ ಮುಖಂಡನಾಗಿ ನಾನು ಜವಾಬ್ದಾರಿಯಿಂದಲೇ ಮಾತಾಡಬೇಕಾಗ್ತದೆ. ನೋಡಿ ನಮ್ಮ ಸ್ವಾಮೀಜಿಗಳು ಯಾವ ಸಂದರ್ಭಕ್ಕೆ ಮಾತಾಡಬೇಕು, ಯಾವಾಗ ಮಾತಾಡಬೇಕು ಅಂತ ಅವ್ರು ಪ್ರಬುದ್ಧರಿದ್ದಾರೆ, ಜವಾಬ್ದಾರಿ ಇರೋರಿದ್ದಾರೆ. ನಾವೆಲ್ಲ ಅವರಿಗೆ ಸೇನಾನಿಗಳಾಗಿ ಲಕ್ಷಾಂತರ ಜನ, ಸಾವಿರಾರು ಜನ ನಿಂತಿದ್ದೀವಿ. ನಮಗೆ ಅಂಥ ಒಂದು ದಿವಸ ಶಕ್ತಿಗಳನ್ನು ಕುಂದಿದಾಗ ಅವರು ಆ ಪೀಠದಲ್ಲಿ ಬಂದು ಮತ್ತೆ ಕೂರ್ತದೆ. ಅಂಥ ಸಂದರ್ಭ ನಮಗಿನ್ನು ಎದುರಾಗಿಲ್ಲ. ಸರ್ಕಾರಕ್ಕೆ ಸುಳ್ಳು ಜಾತಿ ಪ್ರಮಾಣ ಪತ್ರದ 2020 23 ಆತಾತ್ರವಾಗಿ ಸಿದ್ದರಾಮಯ್ಯರು ಸ್ವಜನ ಪಕ್ಷಪಾತನ ಮೆರೆದು ತನ್ನ ಸ್ವಜಾತಿಯ ರಕ್ಷಣೆಗೋಸ್ಕರ
ಅವರು ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಮುಂದುವರಿಸಿ ಶಾಲಾ ದಾಖಲಾತಿ ಆದಾದ್ಮೇಲೆ ಮತ್ತು ಸಿಂಧುತ್ವ ಪ್ರಮಾಣ ಪತ್ರಗಳನ್ನು ಕೊಡಿ ಅಂತಂದೇಳಿ ಒಂದು ಆದೇಶವನ್ನು ಮಾಡಿದ್ದಾರೆ 2023 ಡಿಸೆಂಬರ್ ತಿಂಗಳಲ್ಲಿ. ಆ ಆದೇಶವನ್ನು ರದ್ದು ಮಾಡಬೇಕು ಮತ್ತು ಎಸ್ ಸಿ ಪಿ ಟಿ ಎಸ್ ಪಿ 14,736 crore ಏನೀಗ ಕ್ರೋಢೀಕರಣ ಮಾಡಿದ್ದಾರೆ ಆ ಹಣ ಇಷ್ಟು ಸಂಪೂರ್ಣವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಶೈಕ್ಷಣಿಕ ಸಾಮಾಜಿಕ ಸಬಲೀಕರಣ ಕಾರ್ಯಕ್ರಮಕ್ಕೆ ಬಳಸಬೇಕು. ಅನೇಕ ರಾಜ್ಯಗಳಲ್ಲಿ ಅನೇಕ ಜಿಲ್ಲೆಗಳಲ್ಲಿ ಹೋರಾಟ ನಡೀತಾ ಇದೆ ದಲಿತ ಮೌನ ವಹಿಸಿದ್ದಾರಲ್ಲ ಮುಖ್ಯಮಂತ್ರಿಗಳು. ಸರ್, ಮುಖ್ಯಮಂತ್ರಿಗಳು ಮೌನ ವಹಿಸಿದ್ದೀವಿ ಆ ಪ್ರತಿ ಸಂದರ್ಭದಲ್ಲಿ. ನಾವು ಸುದೀರ್ಘ 30 ವರ್ಷದಿಂದ ನೋಡ್ಕೊಂಬಂದಿರೋದು ಆಳುವ ವರ್ಗ ಯಾವತ್ತೂ ಸಹ ಪಾಪ ದಲಿತರಿಗೆ ರೈತರಿಗೆ ಮಹಿಳೆಯರಿಗೆ ರಕ್ಷಣೆಯನ್ನು ಕೊಟ್ಟಿಲ್ಲ. ಪ್ರತಿಯೊಂದು ಸಂವಿಧಾನದ ಆಶೆ ಇದ್ರೂ ಸಹ ನಮ್ಮ ಹೋರಾಟದ ಮುಖಾಂತರ ನಾವು ಕಿತ್ಕೊಂಡಿರೋದೇ ಹೊರತು ಇಲ್ಲಿವರೆಗೂ ಸಂವಿಧಾನದ ಆಶಯದ ಪ್ರಕಾರನೂ ಯಾವುದನ್ನು ಕೊಟ್ಟಿದ್ದು ಚರಿತ್ರೆ ಇಲ್ಲವೇ ಇಲ್ಲ.